ನಮಸ್ಕಾರ ವೀಕ್ಷಕರೇ ಬಿ ಎ ಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಬಹಳ ಬಹಳ ವಿಶೇಷವಾಗಿ ಮಕರ ರಾಶಿಯಿಂದ ಕುಂಭರಾಶಿಗೆ ಗುರು ಪ್ರವೇಶಿಸುತ್ತಿದ್ದಾನೆ ಈ ಗುರುವಿನ ಒಂದು ಅದ್ಭುತವಾದಂತಹ ಶಕ್ತಿ ಎಷ್ಟರ ಮಟ್ಟಿಗೆ ಅಂದರೆ ಈ ಹನ್ನೆರಡು ರಾಶಿಗಳಲ್ಲಿ ಅತಿ ಹೆಚ್ಚು ಫಲವನ್ನು ಕೊಡ್ತಕ್ಕಂತಹ ನಕ್ಷತ್ರಗಳು ಮತ್ತು ರಾಶಿಗಳು ಯಾವುದು ಹೇಳತಕ್ಕಂಥದ್ದು ನಾನು ನಿಮಗೆ ತಿಳಿಸ್ತೇನೆ ಅಶ್ವಿನಿ ನಕ್ಷತ್ರ ಭರಣಿ ನಕ್ಷತ್ರ ಮತ್ತು ಕೃತಿಕಾ ನಕ್ಷತ್ರ ಇದು ಮೇಷರಾಶಿ ಆಗತ್ತೆ ಸಾಮಾನ್ಯವಾಗಿ ಜ್ಯೋತಿಷಾಸ್ತ್ರದಲ್ಲಿ ಮತ್ತು ಧರ್ಮಶಾಸ್ತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಒಂದು ಉಲ್ಲೇಖ ಇದೆ ಯಾವುದೇ ಗ್ರಹ ಇರಬಹುದು ಹನ್ನೊಂದನೇ ಮನೆಯಲ್ಲಿದ್ದರೆ ಅತ್ಯಂತ ಶ್ರೀಮಂತನಾಗುತ್ತಾನೆ ಅತ್ಯಂತ ಧನವಂತನಾಗುತ್ತಾನೆ ಅತ್ಯಂತ ಜನಪ್ರಿಯತೆಯನ್ನು ಗಳಿಸುತ್ತಾನೆ ಸಾಮಾನ್ಯವಾಗಿ ನೀವು ಗಮನಿಸಬಹುದು ಮಹಾನ್ ಮಹಾನ್ ವ್ಯಕ್ತಿಗಳೆಲ್ಲ ಅತ್ಯಂತ ಶ್ರೀಮಂತರಾಗಿ ಕೋಟ್ಯಾಧಿಪತಿಗಳಾಗಿ ಜೀವನವನ್ನು ರೂಪಿಸಿಕೊಂಡು ಅತಿ ಎತ್ತರಕ್ಕೆ ಅತಿ ಉತ್ತಮವಾದಂತಹ ಫಲವನ್ನು ಪಡೆದು ಉನ್ನತ ಸನ್ಮಾರ್ಗದಲ್ಲಿ ಇರುತ್ತಿರತಕ್ಕಂಥದ್ದು ಹಾಗೆ ಅಂತಹ ಒಂದು ಯೋಗ ಈ ಒಂದು ಸುಸಂದರ್ಭದಲ್ಲಿ ಮೇಷರಾಶಿಯವರಿಗೆ ಒದಗಿ ಬಂದಿರತಕ್ಕಂಥದ್ದು ಈ ಒಂದು ಸಂದರ್ಭ ಈ ಗುರುವಿನ ಕೃಪೆ ಗುರುವಿನ ಅನುಗ್ರಹ ಮತ್ತು ಗುರುವಿನ ಶಕ್ತಿ ಇವೆಲ್ಲ ವಿಶೇಷವಾಗಿ ಇದಕ್ಕೆ ದೇವಗುರು ಅಂತ ಕರೆಯುತ್ತಾರೆ ದೇವಗುರು ಅಂದರೆ ಸಾಕ್ಷಾತ್ ದೇವ ಋಷಿಯ ಅನುಗ್ರಹ ಹೇಳತಕ್ಕಂಥದ್ದು ಆಮೇಲೆ ಈ ಹಿಂದೆ ಒಂದು ಕತೆ ನೆನಪಾಗತ್ತೆ ದೇವಾನ ದೇವತೆಗಳಿಗೂ ಕೂಡ ಗುರುವಿನ ಅನುಗ್ರಹಗಳು ಬೇಕಾಗಿತ್ತು ಒಬ್ಬ ಗುರುಗಳು ಹೇಳ್ತಕ್ಕಂಥದ್ದು ಮುಂದೆ ಗುರಿ ಇದ್ದರೆ ಹಿಂದೆ ಗುರುವಿನ ಅನುಗ್ರಹ ಬೇಕು ಹೇಳತಕ್ಕಂಥದ್ದು ಇಂತಹ ಒಂದು ಅನುಗ್ರಹವು ಈ ಮೇಷರಾಶಿಯವರಿಗೆ ಅತ್ಯಂತ ಶ್ರೇಷ್ಠದಾಯಕವಾಗಿ ಅತ್ಯಂತ ಲಾಭದಾಯಕವಾಗಿ ಕೊಡ್ತಕ್ಕಂಥದ್ದು ಹಾಗಾಗಿ ವೀಕ್ಷಕರೇ ಮೇಷರಾಶಿಯವರಿಗೆ ಹಾಗೆ ಬಹಳ ವಿಶೇಷವಾಗಿ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯ ಭೂಮಿ ಧನ ಸಂಪತ್ತು ಐಶ್ವರ್ಯವೆಲ್ಲವೂ ಕೂಡ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಇಂತಹ ಸಂದರ್ಭದಲ್ಲಿ ನಿಮಗೆ ಒಂಬತ್ತು ಕಡೆಯಿಂದ ನಿಮಗೆ ಐಶ್ವರ್ಯಗಳು ನಿಮಗೆ ಪ್ರಾಪ್ತವಾಗತ್ತೆ ಒಂಬತ್ತು ಕಡೆಯಿಂದ ನಿಮಗೆ ಧನಧಾನ್ಯಾದಿಗಳು ಬರ್ತಾ ಇರುತ್ತೆ ಇದನ್ನು ತಡೀಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಹೇಳತಕ್ಕಂಥದ್ದು ನ ಭೂತೋ ನ ಭವಿಷ್ಯತಿ ಹೇಳತಕ್ಕಂಥದ್ದು ಹಾಗಾಗಿ ಮೇಷರಾಶಿಯವರಿಗೆ ಹನ್ನೊಂದನೇ ಮಹಾಗುರು ಅನುಗ್ರಹ ಆಗ್ತಾ ಇರತಕ್ಕಂಥದ್ದು ಇಂತಹ ಹನ್ನೊಂದನೇ ಮಹಾಗುರು ಇನ್ನು ಯಾವಾಗ ಸಿಗತ್ತೆ ಅಂದರೆ ಇನ್ನು ಸುಮಾರು ಹತ್ತು ವರ್ಷಗಳ ಹತ್ತನ್ನೆರಡು ವರ್ಷಗಳ ನಂತರ ಮತ್ತೆ ಈ ಹನ್ನೊಂದನೇ ಮಹಾಗುರು ಯೋಗಗಳು ಸಿಗ್ತಕ್ಕಂಥದ್ದು ಅಲ್ಲಿ ತನಕ ಮೇಷರಾಶಿಯವರಿಗೆ ಹನ್ನೊಂದನೇ ಮಹಾಗುರು ಯೋಗ ಸಿಗುವುದಿಲ್ಲ ಹೇಳ್ತಕ್ಕಂಥದ್ದು ಹಾಗಾಗಿ ಇಂತಹ ಈ ಗುರುವಿನ ಅನುಗ್ರಹದಿಂದ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ನಿಂತು ನಿಂತು ಹೋಗ್ತಾ ಇರತಕ್ಕಂತಹ ಕೆಲಸ ಕಾರ್ಯಗಳನ್ನೆಲ್ಲವೂ ಈ ಗುರುವಿನ ಯೋಗದಿಂದ ಗುರುವಿನಿಂದ ಕೃಪೆಯಿಂದ ಇದನ್ನೆಲ್ಲ ಪರಿಪೂರ್ಣವಾಗಿ ಪೂರೈಸಿ ನೀವು ಉನ್ನತ ಮಟ್ಟಕ್ಕೆ ಉನ್ನತ ಎತ್ತರವಾಗಿ ವಿಸ್ತಾರವಾಗಿ ಅನೇಕ ಜನಪ್ರಿಯತೆಯ ಕೆಲಸಗಳದ್ದ ಮಾಡಿ ಅನೇಕ ನಿಮ್ಮ ಜೀವನ ಉದ್ದಗಲಕ್ಕೂ ಹೆಚ್ಚೆಚ್ಚು ಧನಧಾನ್ಯಗಳೆಲ್ಲವೂ ಸಮೃದ್ಧಿಯಾಗಿ ಸರ್ವತೋಮುಖವಾಗಿ ಅಭಿವೃದ್ಧಿಯಾಗಲಿ ಹಾಗೆ ವಿಶೇಷವಾಗಿ ಈ ಮೇಷರಾಶಿಯವರಿಗೆ ವಿವಾಹದ ವಿಚಾರದಲ್ಲೂ ಕೂಡ ದಾಂಪತ್ಯ ಜೀವದಲ್ಲೂ ಕೂಡ ವಿರಸಗಳು ಕಲಹಗಳು ವೈರತ್ಯಗಳಿದ್ದು ಕೂಡ ಅದೂ ಕೂಡ ಶಮನವಾಗಿ ಸೂರ್ಯ ಚಂದ್ರ ಇದ್ದ ಆಗಿರ್ತಾರೆ ಜೀವನದಲ್ಲಿ ಅಷ್ಟೇ ಅಲ್ಲ ವೀಕ್ಷಕರೇ ವಿವಾಹ ಯೋಗವೂ ಕೂಡ ವಿವಾಹ ಭಾಗ್ಯವೂ ಕೂಡ ಮೇಷರಾಶಿಯವರಿಗೆ ಒದಗಿ ಬರುತ್ತೆ ಹಿಂದೆಂದೂ ಕಂಡರಿಯದಂತಹ ಮಹಾಯೋಗಗಳು ಮೇಷರಾಶಿಯವರಿಗೆ ಒದಗಿ ಬರುತ್ತೆ ಒಟ್ಟಿನಲ್ಲಿ ಹನ್ನೊಂದನೇ ಮಹಾಗುರು ಪ್ರವೇಶದಿಂದ ಸಂಪತ್ತು ಭರಿತವಾಗಿರ್ತಕ್ಕಂತಹ ಯೋಗಗಳು ನಿಮಗೆ ಒದಗಿ ಬರುತ್ತೆ ಇದೇ ಥರ ಸಂತೋಷವಯಮಯವಾಗಿ ಸಂತೋಷಮಯವಾಗಿ ಸುಖಮಯವಾಗಿರಲಿ ಅಂತ ಹಾರೈಸ್ತೇನೆ ಶುಭವಾಗಲಿ